ನಮ್ಮ ಅಡುಗೆ ನಿಮ್ಮ ಜೊತೆ ಚಾನಲ್ಗೆ ಸ್ವಾಗತ ನಾನು ಮಂಜುಳಾ ಉಮಾಶಂಕರ್ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ ಉಪ್ಪಿನಕಾಯಿ ಮಾಡೋ ಮೊದಲು ನಾವು ಕೆಲವೊಂದು ಟಿಪ್ಸ್ ನೋಡೋಣ ಈ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬ ರಿಚ್ ಆಗಿರುತ್ತೆ ಜೊತೆಗೆ ವೆರಿ ರಿಚ್ ಫೈಬರ್ ಕೂಡ ಹೌದು ಕಾನ್ಸ್ಟುಪೇಷನ್ನು ಡೈಜೆಷನ್ ವಿಟಮಿನ್ ಡಿಫಿಷಿಯನ್ಸಿ ಆರ್ಥ್ರೈಟಿಸ್ ಪ್ರಾಬ್ಲಮ್ಸ್ ಇರೋರಿಗೆ ಇದು ತುಂಬ ಒಳ್ಳೆಯದು ಆದ್ದರಿಂದ ಇದನ್ನು ಪ್ರತಿದಿನ ಬಳಸ್ಕೊಂಡು ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ಟು ಇದೆ ಯಾಕೆ ನಾವು ಇದನ್ನು ಊಟದ ಜೊತೆಯಲ್ಲಿ ಉಪ್ಪಿನಕಾಯಿ ರೀತಿಯಲ್ಲಿ ಬಳಸಿ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಬೋದಲ್ಲ ಬನ್ನಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾವು ತಗೊಂಡಂತಹ ನೆಲ್ಲಿಕಾಯಿನ ನೀರಲ್ಲಿ ಚೆನ್ನಾಗಿ ತೊಳೆದುಕೋಬೇಕು ಅದರ ಹಿಂದೆ ಮತ್ತು ಮುಂದೆ ಸ್ವಲ್ಪ ಕಪ್ಪು ಕಲೆ ಕಾಣಿಸುತ್ತೆ ಆ ಕಲೆಯನ್ನು ತಿಕ್ಕಿ ತೊಳೆಯೋದ್ರಿಂದ ಹೋಗುತ್ತೆ ಇದನ್ನು ತೊಳೆದ್ರ ನಂತರ ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಹುರಿಸ್ಕೋಬೇಕು ನೆಲ್ಲಿಕಾಯಿಯಲ್ಲಿ ಒಂದು ಚೂರು ಮಾಯ್ಶರ್ ಕೂಡ ಇರಬಾರ್ದು ಅಷ್ಟು ಡ್ರೈ ಆಗಿರಬೇಕು ನಂತರ ನಮಗೆ ಬೇಕಾದ ಆಕಾರಕ್ಕೆ ಹೆಚ್ಚಿಟ್ಕೊಳ್ಬೇಕು ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಬಳಸ್ತಾ ಇದ್ದೀನಿ ಬೇಕಂದರೆ ನೀವು ಇಲ್ಲಿ ಸಕ್ಕರೆಯನ್ನು ಕೂಡ ಬಳಸ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಬಳಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಟಾಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನವನ್ನು ಸೇರಿಸ್ಕೊಳ್ತೀನಿ ಅರಿಶಿನ ಸೇರಿಸಿದ ತಕ್ಷಣ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಬೇಕು ಇದು ನೀರಿನ ಅಂಶವನ್ನೆಲ್ಲ ಬಿಡುತ್ತೆ ನಂತರ ನಾವೀಗ ಮುಂದಿನ ಹಂತಕ್ಕೆ ಹೋಗೋಣ ಅಲ್ಲಿ ನಾನು ಇಲ್ಲಿ ಇಂಗ್ರೀಡಿಯೆಂಟನ್ನೆಲ್ಲ ಉಳ್ಕೊಂಡಿದ್ದೀನಿ ಮೊದಲು ಬಾಣಲೆಯನ್ನು ಇಟ್ಟಿದ್ದೀನಿ ನಾನು ಅನ್ನು ಆನ್ ಮಾಡ್ಕೊಂಡಿಲ್ಲ ಯಾವ್ಯಾವ ಇಂಗ್ರೀಡಿಯೆಂಟ್ ಎಷ್ಟು ಬೇಕಂತ ನೋಡೋಣ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮೆಂತೆಕಾಳನ್ನು ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಸಾಸಿವೆ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಕರಿ ಸಾಸಿವೆಯನ್ನು ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕಷ್ಟು ಲವಂಗ ಬೇಕಾಗುತ್ತೆ ಒಂದು ಏಲಕ್ಕಿ ಸಾಕು ಜೊತೆಗೆ ಎಂಟರಿಂದ ಹತ್ತು ಕರಿಮೆಣಸನ್ನು ಹಾಕ್ಕೋಬೇಕು ಇದೆಲ್ಲ ಕೂಡ ಚೆನ್ನಾಗಿ ಹುರ್ಕೋಬೇಕು ಈ ಹಂತದಲ್ಲಿ ಇದ್ರೆ ಈ ಎಲ್ಲ ಕಾಳುಗಳಲ್ಲಿ ಒಂದು ಚೂರು ಮಾಯಿಶ್ಚರ್ ಇರಬಾರ್ದು ಆ ಥರ ಈ ಎಲ್ಲ ಇಂಗ್ರೀಡಿಯೆಂಟನ್ನು ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಯಾವುದೇ ಈ ಉಪ್ಪಿನಕಾಯಿ ಮಾಡಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಡ್ರೈ ಇರಬೇಕು ಅನ್ನೋದು ಅದರಲ್ಲಿ ಇರಲೇ ಕೊಡ್ದು ನಾನು ಇಲ್ಲಿ ಉರ್ಕೊಂಡಿರೋದು ತಣ್ಣಗಾಗಿದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಯೂಸ್ ಮಾಡಿರೋ ಎಲ್ಲ ಪದಾರ್ಥಗಳನ್ನು ಸಣ್ಣದಾಗಿ ಅಥವಾ ತರಿ ತರಿಯಾಗಿ ರುಬ್ಕೊಬೋದು ಹೇಗೆ ರುಬ್ಕೊಂಡ್ರೂ ಕೂಡ ಉಪ್ಪಿನಕಾಯಿಯ ಜೊತೆ ಚೆನ್ನಾಗಿಯೇ ಹೊಂದಿಕೆ ಆಗುತ್ತೆ ನಾನು ಈ ಥರ ರುಬ್ಕೊಂಡಿದ್ದೀನಿ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಮುಂದಿನ ಹಂತಕ್ಕೆ ಹೋಗೋಣ ಈಗ ಇಲ್ಲಿ ಕುಟಾಣಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ಆರರಿಂದ ಎಂಟರಷ್ಟು ಬೆಳ್ಳುಳ್ಳಿ ಬಳಸಿದ್ದೀನಿ ಅದು ಒಂದು ಬುಕ್ಸೆ ಹೊಸಾಗುತ್ತೆ ಇದನ್ನು ಕುಟಾಣಿಗೆ ಸೇರಿಸ್ಕೊಂಡು ಚೆನ್ನಾಗಿ ಜಜ್ಜ್ಕೊಳ್ಳೋಣ ನೋಡಿ ನಾವು ಜಜ್ಕೊಂಡಿರೋದು ಈ ಥರ ಇರಬೇಕು ಪೇಸ್ಟ್ ಆಗೋದೇನು ಬೇಡ ಇಷ್ಟು ತರಿ ತರಿ ಆಗಿದ್ದರೆ ಸಾಕಾಗತ್ತೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಬನ್ನಿ ಮುಂದಿನ ಹಂತಕ್ಕೆ ಹೋಗೋಣ ನಂತರ ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಬಿಟ್ಟು ನಾನೊಂದಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಬಳಸ್ತಾ ಇದ್ದೀನಿ ಆಲ್ಮೋಸ್ಟಾಗಿ ಉಪ್ಪಿನಕಾಯಿಗೆ ಹೆಚ್ಚಿಗೆ ಆಯಿಲ್ ಹಾಕ್ಕೊಳ್ತಾರೆ ನಾನು ಹೆಲ್ತ್ ಬೆನಿಫಿಟ್ಟನ್ನು ನೋಡಿಬಿಟ್ಟು ಸ್ವಲ್ಪ ಆಯಿಲ್ ಬಳಸ್ತಾ ಇದ್ದೀನಿ ನಾ ಆಯಿಲ್ ಹಾಕಿದ್ಮೇಲೆ ಇಲ್ಲಿ ಸಾಸ್ ಹಾಕಿ ಿದೆ ಸಾಸಿವೆ ನಂತರ ನಾವು ಏನು ಕೂತಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿಯನ್ನು ಇದರಲ್ಲಿ ಹಾಕಿಬಿಟ್ಟು ಬೆಳ್ಳುಳ್ಳಿಯಲ್ಲಿರುವಂಥ ಎಲ್ಲ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಲ್ಲಿ ಘಮ ನಮಗೆ ಸಿಗುತ್ತೆ ಬೆಳ್ಳುಳ್ಳಿಯದು ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಿಂಗನ್ನು ಇದ್ದೀನಿ ನಾನು ಇಲ್ಲಿ ಪುಡಿ ಹಿಂಗನ್ನು ಹಾಕಿದ್ದೀನಿ ನೀವು ಗಟ್ಟಿ ಹಿಂಗ ಹಾಕೋದ್ರಿಂದ ಉಪ್ಪಿನಕಾಯಿ ಘಮ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಬಳಸ್ಬೋದು ಬೇಕಂದರೆ ಬಳಸಿದ ಮೇಲೆ ಇದನ್ನು ತಣಿಲಿಕ್ಕೆ ಬಿಡಬೇಕು ಇದು ತಣ್ಣಗಾಗಿದ್ಮೇಲೆ ನಾವು ಮೊದಲನೇ ಹಂತದಲ್ಲಿ ಏನನ್ನ ಉಪ್ಪಿನಕಾಯಿನೆಲ್ಲ ಬೆಲ್ಲ ಉಪ್ಪು ಖಾರ ಅರಿಶಿನ ಇದ್ರ ಜೊತೆಗೆ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಮಿಶ್ರಣವನ್ನು ಈ ತಣ್ಣದಿರೋ ಈ ಒಗ್ಗರಣೆಗೆ ಸೇರಿಸ್ಕೋಬೇಕು ಇದನ್ನು ಸೇರಿಸ್ಕೊಂಡು ಒಂದು ಚೆನ್ನಾಗಿ ಮಿಕ್ಸನ್ನು ಕೊಡಬೇಕು ಮಿಕ್ಸ್ ಕೊಟ್ಟಿದ ನಂತರ ನಾವು ಏನು ರುಬ್ಬಿಟ್ಟುಕೊಂಡಿದ್ವಲ್ಲ ಮಸಾಲೆಯನ್ನು ಆ ಮಸಾಲೆ ಪದಾರ್ಥ ಪುಡಿಯನ್ನು ಇಲ್ಲಿ ಹಾಕಬೇಕು ಇದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದು ಚೆನ್ನಾಗಿ ಮಿಕ್ಸ್ ಕೊಟ್ಟಿದ ನಂತರ ನಮ್ಮದು ಉಪ್ಪಿನಕಾಯಿ ಒಂದು ಹಂತದಲ್ಲಿ ರೆಡಿ ಆಗಿದೆ ಅಂತ ಅರ್ಥ ಇದು ಮಿಕ್ಸ್ ಮಾಡಿದ ಮೇಲೆ ನಿಮಗೆ ರುಚಿ ಉಪ್ಪು ಮತ್ತು ಖಾರ ಏನಾದರೂ ಬೇಕನ್ನಿಸಿದ್ರಂತೆ ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೋಬೋದು ಇಲ್ಲಿ ನಾನು ಇಲ್ಲಿ ನನ್ನದು ಇದು ನೀರಿನ ಅಂಶ ಏನೂ ಬಿಟ್ಟಿಲ್ಲ ಈ ಕಲಸಿದ ಮೇಲೆ ನಾವು ಒಂದು ಟೂ ಇಂದ ತ್ರೀ ಹಾಸ್ ಬಿಟ್ಟಿದ ಮೇಲೆ ನೋಡಿ ಉಪ್ಪಿನಕಾಯಿ ಈ ಥರ ರಸ ಬಿಟ್ಟು ರಸ ಇದು ನಮ್ಮ ಉಪ್ಪಿನಕಾಯಿ ಸವಿಲಿಕ್ಕೆ ಸಿದ್ಧವಾಯಿತು ಇಂತಹ ಅತ್ಯಂತ ಹೆಲ್ದಿ ಆಗಿರುವಂತಹ ಉಪ್ಪಿನಕಾಯಿಯನ್ನು ಮಾಡಿಕೊಂಡು ಪ್ರತಿದಿನ ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ ಬನ್ನಿ ಹೇಳ್ತಾ ಬನ್ನಿ ಈ ಉಪ್ಪಿನಕಾಯಿಯನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ನೋಡಿ ನಾವು ಮಾಡಿದಂತಹ ಆರೋಗ್ಯಕರ ರಸಭರಿತ ರುಚಿಕರವಾದಂತಹ ಬೆಟ್ಟದ ನಲ್ಲಿಕಾಯಿಯ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ